ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶಿಕ್ಷಣ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ ಎಸ್ಎಫ್ಐ ಸಂಘಟಕರು. ಈಗ ವಾರ್ತೆಗಳ ವಿವರ. ಮಳೆಗಾಲ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸೇರಿದಂತೆ ಸಂಘ ಸಂಸ್ಥೆಗಳಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಹೀಗೆ ಮಲ್ಪನಗುಡಿಯ ಬಳಿ ಸೌಜನ್ಯ ಎಸ್ಟೇಟ್ನಲ್ಲಿ ಅರಣ್ಯ ಇಲಾಖೆಯಿಂದ ಕೈಗೊಂಡ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಹೆಚ್ಆರ್ ಗವಿಯಪ್ಪನವರು ಸಸಿಗಳನ್ನು ನೆಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಕೈಗೊಂಡಿರುವ ಕುರಿತು ಸಾರ್ವಜನಿಕರಲ್ಲಿ ವಿವರಿಸಿದರು. ಎಲ್ಲ ನಿವಾಸಿಗಳು ಕೈ ಜೋಡಿಸೋದರೊಂದಿಗೆ ವಿನಂತಿಸುತ್ತಿದ್ದೇನೆ. ಮಾನ್ಯ ಅವರಿಗೆ ನಮ್ಮ ಸೌಜನ್ಯ ಎಸ್ಟೇಟಿನ ನಿವಾಸಿಗಳ ಪರವಾಗಿ ರೂಪರೂಪವಾಗಿರ್ತಕ್ಕಂಥ ಅನಂತ ಅನಂತ ಧನ್ಯವಾದಗಳು ಸರ್. ಎಲ್ಲರ ಚಪ್ಪಾಳ ತಟ್ಟೋದ್ರೊಂದಿಗೆ ಮಾನ್ಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ತಳವಾರ ಚಂದ್ರಕಲಾ ಮೇಡಮ್ ಅವರು, ಊರಿನ ಮಾಜಿ ಊರ ಅಧ್ಯಕ್ಷ, ಸರ್ವ ಸದಸ್ಯರು, ಹೊಸಪೇಟೆಯ ಖ್ಯಾತ ಅಕೌಂಟ್ ಆಗಿರುವಂತಹ ಸೈಯದ್ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಯಾಗಿದ್ದಾರೆ, ವಿಜಯಶ್ರೀ ರೆಸಾರ್ಟ್ನ ಎಲ್ಲ ಗಣ್ಯರನ್ನ ನಾನು ಅಭಿನಂದಿಸುತ್ತಿದ್ದೇನೆ. ಇವತ್ತು ನಮ್ಮ ಸೌಜನ್ಯ ಯಶಸ್ಸುಗಳನ್ನು ನೀಡುವುದರೊಂದಿಗೆ ಇದೊಂದು ಮಾದರಿಯಾಗಿ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಈಗಾಗಲೇ ಎಂಎಸ್ಪಿ ನಿನ್ನೆ ಮಾತು ಕೊಟ್ಟಿದ್ದಾರೆ. ನಾವೆಲ್ಲರೂ ಕಾಣಿ ಕೊಡ್ತಾರೋ ಆಗ್ಬೇಕು ಅಂತಕ್ಕಂಥ ವಿಷಯವನ್ನು ಪರವಾಗಿ ಪಕ್ಕದಲ್ಲಿರ್ತಕ್ಕಂಥ ಮಲ್ಪನಗುಡಿ ಮಾನ್ಯ ಶಾಸಕರು ಪುತ್ರ ಗುರುದತ್ ಅವರು, ವಿರೂಪಾಕ್ಷಪ್ಪನವರು, ಊರ ಅಧ್ಯಕ್ಷರು, ಇಂದು ವಿಶ್ವ ಪರಿಸರದ ಅಂಗವಾಗಿ ಸಸಿ ನೆಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಾನು ಕಂಗೊಳಿಸ ಅವರಿಗೆ ಅಭಿನಂದಿಸುತ್ತಿದ್ದೇನೆ. ಮಾನ್ಯ ಶಾಸಕರು ಸ್ವಾಗತಿಸೋಣ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಮತ್ತು ಶಾಸಕರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ದಯವಿಟ್ಟು ಮಾನ್ಯ ಶಾಸಕರು, ನಮ್ಮ ಸಂಘದ ಅಧ್ಯಕ್ಷರು, ವೇದಿಕೆಗೆ ನಮ್ಮ ನಾಗಿನಹಳ್ಳಿಯ ಚಂದ್ರಶೇಖರ್ ಬರಬೇಕಂತ ವಿನಂತಿಸ್ತೇನೆ. ಮತ್ತೆ ಹಾಗೇನೆ
ಸಂಗಪ್ಪ ಸರ್ ಅವರು ಕೂಡ ಸರ್ ಸಂಗಪ್ಪ ವೇದಿಕೆಗೆ ಬರ್ಬೇಕಂತ ವಿನಂತಿಸ್ತೇನೆ. ಮತ್ತೆ ಚಂದ್ರಪ್ಪ ಹೆಚ್ ಇವರು ಎಂಎಸ್ಪಿ ಅಲ್ಲಿನ ರಮೇಶ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ವಿನಂತಿಸ್ತೇನೆ. ವಿಠಲನ ಪಾದ ಭೃಂಗನೆ ಪಾಲಿಸು ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವಾ ಒಂದಿಪೆ ನಿನಗೆ ಗಣನಾಥ ಹಸಿರೇ ಉಸಿರು ಹಸಿರೇ ಜೀವನ ಹಸಿರನ್ನು ಪ್ರೀತಿಸಿರಿ ಹಸಿರಿಗೆ ಜೀವ ಕೊಡಿ. ಮೊನ್ನೆ ಶಾಸಕರು ಸ್ವಲ್ಪ ಕೆಳಗಡೆ ವಿಶ್ವ ಪರಿಸರ ದಿನಾಚರಣೆಯನ್ನು ಮತ್ತು ಸೌಜನ್ಯ ಸ್ಟೇಟ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯ ಸಂದರ್ಭ ಸಂಭ್ರಮದಲ್ಲಿ ನಾವಿದ್ದೀವಿ. ಸಂಘ ಹುಟ್ಟಿದ್ದರಿಂದ ನಾವು ಶಾಸಕರನ್ನೇ ಕರೆಸಿ ಸಂಘದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿಯ ಎಲ್ಲರ ಮನಸ್ಥಿತಿ ಇರತಕ್ಕಂಥದ್ದು. ಇವತ್ತು ಅದು ಪೂರೈಕೆ ಆಗಿದೆ ಅಂತ ನಮಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ಕುರುವಾಗಿ ನಮ್ಮ ಶಾಸಕರು ಮತ್ತು ಎಲ್ಲ ಹಿರಿಯರು ಅಲ್ಲಿ ಒಂದು ಫೋಟೋಗ್ರಫಿ ಮಾಡಿದರು. ನಮ್ಮ ಮುಂದೆ ಒಂದು ಕಲ್ಲಿದೆ ಇಲ್ಲಿ, ಅದು ಕೂಗಿ ಕೂಗಿ ಹೇಳ್ತಾ ಇದೆ ಸುಮಾರು 20,000 ವರ್ಷಗಳ ಹಿಂದೆ ಈ ನೆಲೆ ಕಂಪ್ಲೀಟ್ ಫಾರೆಸ್ಟ್ ಆಗಿತ್ತು ಮತ್ತು ಇಲ್ಲಿ ಆದಿಮಾನವ ಇರ್ತಿದ್ದ, ಅವನು ತನ್ನ ಕೈಗೊಡ್ಲಿಗಳನ್ನು ಇಲ್ಲಿ ಮಸ್ಕೊಳ್ತಿದ್ದ ಅಂತಕ್ಕಂಥದ್ದು ಇಲ್ಲಿ ಕುರುಹುಗಳಿದ್ದಾವೆ ಈ ಮುಂದಿನ ಕಲ್ಲಿನ ಹತ್ರ. ನಂತರದ ಘಟ್ಟದಲ್ಲಿ ವಿಜಯನಗರ ಅದರ ಹಿಂದೆ ಇದು ಒಂದು ಇಂಡಸ್ಟ್ರಿಯಾಗಿ ಈ ಜಾಗ ಬಳಕೆಯಾಗಿದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಎಲ್ಲಿ ನೀವು ಹೀಗೆ ಕೆಳಗೆ ನೋಡಿದರೆ ನಮಗೆ ಭಾಳಷ್ಟು ಈ ಕಬ್ಬಿಣದ ಕಟ್ಟುಗಳು ಸಿಗ್ತವೆ. ಕಬ್ಬಿಣದ ಕಟ್ಟ ಏನು ಹೇಳ್ತದೆ ಕೂಗಿ ಕೂಗಿ ಅಂದರೆ ಇಲ್ಲೆಲ್ಲ ಐರನ್ ಓರ್ ಮೆಲ್ಟ್ ಮಾಡ್ತಕ್ಕಂಥ ಸ್ಪೇಸ್ ಇತ್ತು ಅಂತ ಗೊತ್ತಾಗ್ತದೆ. ಇಲ್ಲಿಂದ ನಾವು ಹೀಗೆ ಹೋಗಿದರೆ ಈ ಹಳ್ಳದ ಆ ಕಡೆ ಈ ಕಡೆ ಹೀಗೆ ಹೋಗ್ತಾ ಇದ್ರೆ ಎರಡು ಕಡೆ ಅವು ತುಂಬ ಸಿಗ್ತವೆ, ಯಥೇಚ್ಛವಾಗಿ ಸಿಗ್ತವೆ. ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಿ ಈ ಮೈನ್ಸ್ನಿಂದ ಇಲ್ಲಿ ತಂದು ಐರನ್ ಓರ್ ಮೆಲ್ಟ್ ಮಾಡ್ತಿದ್ರು ಅಂತಕ್ಕಂಥ ಸ್ಪೇಸ್ ಇದು ಇತ್ತು ಅಂತ ಗೊತ್ತಾಗ್ತದೆ. ಆ ನಂತರ ಇಲ್ಲಿ ಭಾಳ ವಿಶೇಷ ಅನಂತ ಶಯನ ಗುಡಿ, ಮಲಪನ ಗುಡಿ, ಗಾಳೆಮ್ಮನ ಗುಡಿ. ಗುಡಿ ಅಂದರೆ ನಮ್ಮ ಫೋರ್ ಫಾದರ್ಸು ಎನ್ಸೆಸ್ಸು ಸ್ಪಿರಿಟ್ಸ್ಗಳು ಅವರನ್ನು ನಾವು ಆರಾಧನೆ ಮಾಡ್ತಕ್ಕಂಥ ಕೇಂದ್ರಗಳು. ಗೊತ್ತಿಲ್ಲ ನಮ್ಮಲ್ಲಿ ಯಾರು ಹಿರಿಯರಿದ್ರು ಅವರಿಗೆ ನಾವು ದಯವು ಮಾಡಿ ಒಂದು ಊರನ್ನು ಹುಟ್ಟಾಕ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಊರು ಪಶುಪಾಲಕರು ಕಟ್ಟಿಕೊಟ್ಟಿರ್ತಕ್ಕಂಥ ಊರು ಅನ್ನೋದು ಮಲಪ ಅಂತಕ್ಕಂಥ ಹೆಸರು ಸ್ಪಷ್ಟಪಡಿಸ್ತಾ ಇದೆ. ಇದಕ್ಕೆ 25 ವರ್ಷ ಆಯ್ತು ಇವಾಗ. ಇದೊಂದು ಬೆಳ್ಳಿ ಹಬ್ಬದ ಸಂದರ್ಭ ಸೌಜನ್ಯ ಎಸ್ಟೇಟಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಕಳೆದ 2000 ಸಾಲಿನಲ್ಲಿ 900 ಗಿಡಗಳು ಹಾಕ್ಸಿದ್ದು, ನಂತರ 2022 1000 ಗಿಡಗಳು ಹಾಕ್ಸಿದ್ದು, ಇವಾಗ ಮತ್ತೆ ಸುಮಾರು 400 ಗಿಡಗಳು ಹಾಕಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇದಕ್ಕೆ ವಿಶೇಷವಾಗಿ ಬಲ್ಡೋಟ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ವಿಜಯಶ್ರೀ ಹೆರಿಟೇಜ್ದವರಿಗಾಗಲಿ ಈ ಥರದ ಒಂದು ಪಾರ್ಕ್ ಮಾಡಲಿಕ್ಕೆ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಒಂದು ಪ್ರಪೋಸಲ್ ಹೋಗಿದ್ರೆ ಅವರು ಇದನ್ನು ದತ್ತು ತೆಗೆದುಕೊಂಡು ಮಾಡಿದರೆ ಭಾಳ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಕೂಡ ನಾವು ಆಶಯನ ವ್ಯಕ್ತಪಡಿಸಿದ್ದೀವಿ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅದು ಗ್ರಾಮ ಪಂಚಾಯತಿಯಿಂದ ಆಗ್ಬೋದು ಅಥವಾ ವಿಶ್ವ ಹಂಪಿ ಪರಿಸರದ ಏನಿದೆ ಅದು ಗ್ರೀನ್ ಬೆಲ್ಟ್ ಮಾಡಬೇಕಂತಕ್ಕಂಥ ಏನು ಆಲೋಚನೆ ಇದೆ ಅದ್ರ ಮುಖೇನ ಆದರೂ ಆಗ್ಬೋದು. ಅದು ಒಂದು ತೆಗೆದುಕೊಂಡ್ರೆ ಈಗೆಲ್ಲ ಜನ ಬರ್ತಾ ಇದ್ರೆ ಮೊದಲು ಖಾಲಿ ಇತ್ತು, ಇದನ್ನು ತುಂಬ ಚೆನ್ನಾಗಿ ಬಳಸ್ಬೋದು, ಹಳ್ಳಿಯವರು ಬಳಸ್ಬೋದು, ಇಲ್ಲಿಯದ್ದರೂ ಬಳಸ್ಬೋದು ಅಂತಕ್ಕಂಥದ್ದು. ಸಂಘ ಹುಟ್ಟಿದ್ದರಿಂದ ಅಥವಾ ಸಂಘ ಹುಟ್ಟಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು ರಸ್ತೆ ಆಗಬೇಕು ಅಂತಕ್ಕಂಥದ್ದೇ ಆ ಒಂದು ಕಾರಣದಿಂದ ಸಂಘ ಹುಟ್ಟಿತ್ತು. ಯಾಕಂದರೆ 25 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಈ ಲೇಔಟು ಆ ಕಾಲಘಟ್ಟದಲ್ಲಿ ಏನೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಇದ್ದು ಗೊತ್ತಿಲ್ಲ, ಏನೇನೋ ಆಗಿನ ಒಂದು ಕಂಡೀಷನ್ಸ್ ಇರ್ತವೆ. ಇವಾಗ ತುಂಬ ಡೆವಲಪ್ ಆಗಿದೆ ಮತ್ತು ಇದು ಒಂದು ಗ್ರಾಮೀಣ ಪ್ರದೇಶ ಇರೋದ್ರಿಂದ ವಿಜಯನಗರ ಜಿಲ್ಲೆಗೆ ಭಾಳ ಸಮೀಪದ ಹಳ್ಳಿ ಇರೋದ್ರಿಂದ ಇದೊಂದು ಮಾಡೆಲ್ ಅಂತ ಹಿರಿಯ ಘೋಷಣೆ ಆಗಿರ್ತಕ್ಕಂಥ ಇದೆ. ಇನ್ನೊಂದು ಸಲ ಇದು ಮಾಡೆಲ್ ಒಂದು ಗ್ರಾಮ ಪಂಚಾಯಿತಿ ಆಗಲಿಕ್ಕೆ ಸಾಧ್ಯತೆ ಇದೆ.
ಮಾನ್ಯ ಶಾಸಕರು ಇದಕ್ಕೆ ವಿಶೇಷವಾಗಿ ಗಮನ ಕೊಟ್ಟು ಈ ಏರಿಯಾನ ಒಂದು ಮಾಡೆಲ್ ಏರಿಯಾಗಿ ತಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಹಂಪಿ ಪ್ರಾಧಿಕಾರದಿಂದ ಆಗ್ಬೋದು ಅಥವಾ 371J ಏರಿಯಾದ ಅನುದಾನ ಇರ್ಬೋದು, MP ಫಂಡ್ ಇರ್ಬೋದು, MLA ಫಂಡ್ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಇದಿರ್ಬೋದು, ಬೇರೆ ಯಾವುದೇ ಫಂಡನ್ನು ಇದಕ್ಕೆ ಬಳಸಿ ಗ್ರಾಮ ಪಂಚಾಯತಿ ಮುಖ್ಯನ ಪ್ರಪೋಸಲ್ ತೆಗೆದುಕೊಂಡು ಇದನ್ನು ಮಾಡೆಲ್ ವಿಲೇಜ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಇದೆ. ನಾವೆಲ್ಲರೂ ತುಂಬ ವಾಲಂಟ್ರಿಯಾಗಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಈ ಥರದ್ದು ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಇದೆ. ಭಾಳ ಜನ ತಪ್ಪು ಕಲ್ಪನೆ ಇದೆ, ಸೂಳಿ ಬಾವಿ ಅಂತಾರೆ. ಸೂಳಿ ಬಾವಿ ಅಲ್ಲದು, ಸೂಳಿ ಅಂದರೆ ಪ್ರಾಸ್ಟ್ಯೂಟ್ ಅಂತ ಅರ್ಥ ಆಗ್ತದೆ, ಹಂಗಲ್ಲದು. ಸೊಳೆ ಬಾವಿ ಅದು, ಸೊಳೆ ಅಂದರೆ ಭಾಳ ಪವಿತ್ರವಾಗಿರ್ತಕ್ಕಂಥ ನೀರನ್ನು ಹೊಂದಿರತಕ್ಕಂಥ ಬಾವಿ ಅಂತ ಅರ್ಥ. ಅದು ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಯಾಕಂದ್ರೆ ಅದು ವರ್ಲ್ಡ್ ಹೆರಿಟೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈಟ್ ಇದೆ. ನಮ್ಮದು ಈ ಒಂದು ಸ್ಕೂಲ್ ಪಕ್ಕದಲ್ಲಿ ಏನು ಆನಂದ್ ಸಿಂಗ್ ಅವ್ರದ್ದು ಲ್ಯಾಂಡ್ ಇದೆ, ನಾನಿಲ್ಲಿ ವೆಂಕಪ್ಪ ಅವರಿಗೆಲ್ಲ ಹೇಳಿದ್ದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಲ್ಯಾಂಡನ್ನು ಪ್ಲೇ ಗ್ರೌಂಡಿಗೆ ಕೊಟ್ಬಿಡಿ, ಯಾಕಂದ್ರೆ ಭರಮಪ್ಪ ಅಂತಕ್ಕಂಥವ್ರು ಡೋನರು ಲ್ಯಾಂಡ್ ಕೊಟ್ಟಿದ್ದಾರೆ, ಸ್ಕೂಲ್ ಇದೆ, ಅವರೊಂದು ಡೊನೇಷನ್ ಏನಾರ ಕೊಟ್ಟಿದ್ರೆ ಆ ಲ್ಯಾಂಡು ಪ್ಲೇ ಗ್ರೌಂಡ್ ಮಾಡಿಕೊಂಡು ವಿಸ್ತಾರ ಮಾಡ್ಬೋದು, ಅದು ಅವರಿಗಂತೂ ಕಟ್ಟಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ವಿಲೇಜ್ದವರು ಕೂಡ ಇದನ್ನು ಯೋಚನೆ ಮಾಡ್ಬೋದು, ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಲ್ಯಾಂಡನ್ನು ಅಗ್ರಿಕಲ್ಚರ್ ಮಾಡ್ಬೋದು, ಒಂದು ಡೊನೇಷನ್ ಮಾಡಿ ಅದಕ್ಕೆ ಏನಾದರೂ ಒಂದು ಬೇಕಾದ್ರೆ ಇದನ್ನು ಅಲ್ಲಿ ಒಂದು ಓಪನ್ ಏರ್ ಥಿಯೇಟರ್ ಕೂಡ ಮಾಡ್ಬೋದು ಅಲ್ಲಿ, ಅದಕ್ಕೇನು ಸರ್ಕಾರ ಅಬ್ಜೆಕ್ಷನ್ ಮಾಡೋದಿಲ್ಲ. ಆ ಥರ ಮಾಡಿದ್ರಿಂದ ಕೂಡ ಈ ಒಂದು ವಿಲೇಜಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಮೆರಗು ಬರ್ತದೆ ಅಂತಕ್ಕಂಥದ್ದು ನಾವೆಲ್ಲ ಕೂಡಿ ಆಲೋಚನೆ ಮಾಡಿರ್ತಕ್ಕಂಥದ್ದು, ಒಂದಿಷ್ಟು ಜನರ ಕಿವಿಗೆ ಅದನ್ನು ಹಾಕಿದ್ದೀವಿ. ಇವತ್ತು ತಾವು ಭಾಳ ಜನ ಬಂದಿದ್ದಕ್ಕೆ ಈ ಮಾತನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಅವರಿಗೂ ಕೂಡ ಅದನ್ನು ಒಂದು ಪ್ರಪೋಸಲ್ ಇಡ್ಬೋದು. ಇನ್ನೊಂದು, ಇಲ್ಲಿ ಒಂದು ಎಕರೆಯಷ್ಟು ಲ್ಯಾಂಡು ರಸ್ತೆಗೆ ಹತ್ಕೊಂಡು ಇದೆ ಅಂತ, ಆ ಲ್ಯಾಂಡನ್ನು ಸ್ಕೂಲಿಗೆ ಬೇಕಾದರೆ ಕಾಲೇಜ್ ಮಾಡಬೇಕಂದ್ರೆ ಅದಕ್ಕೆ ಪ್ರಪೋಸ್ ಮಾಡ್ಬೋದು ಅಂತಕ್ಕಂಥದ್ದು. ಇದೇ ಕಾಲೋನಿಯಲ್ಲಿ ರೋಡ್ ಇರೋದ್ರಿಂದ ಪಕ್ಕದಲ್ಲಿ ನಾಳೆ ಏನಾದ್ರು ರಸ್ತೆಗೆ ಈಗ ಥರ ಬಸ್ ಆಗಿದರೆ ಆ ಮಕ್ಕಳಲ್ಲಿ ಇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ, ಇದು ಕೂಡ ಪಂಚಾಯತಿಯವರು ಯೋಚನೆ ಮಾಡ್ಬೋದು. ಆ ಕಾರಣಕ್ಕಾಗಿ ಎಷ್ಟು ಈಗೇನು ಭೂಮಿ ಇದೆ, ಭೂಮಿ ಇದ್ದವರಿಗೆ ಅವ್ರ ಭೂಮಿಯನ್ನು ಒಂದು ಇಂಡಸ್ಟ್ರಿಯಾಗಿ ಕ್ರಿಯೇಟ್ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆಯೋ ಆ ಥರದ್ದು ಪಂಚಾಯತಿಯಿಂದ ಯೋಜನೆಗಳನ್ನು ತಂದಿದ್ರೆ ತುಂಬ ಅನುಕೂಲ ಆಗ್ತದೆ. ಆ ಥರದ್ದು ಕೂಡ ಯೋಚನೆಗಳನ್ನು ಮಾನ್ಯ ಶಾಸಕರು ಇಲ್ಲಿಯ ಎಲ್ಲ ಆಡಳಿತ ಅಧಿಕಾರಿಗಳು ಮಾಡಬೇಕು. ಈ ಭಾಗದ ಜನ ಸಮೃದ್ಧವಾಗಿ ಬೆಳಿಬೇಕು ಅನ್ನುವ ಆಶೆ ಕೂಡ ನಮ್ಮ ಸಂಘದಿದೆ. ಹಾಗೆ ನಾವು ಸೌಜನ್ಯ ಎಸ್ಟೇಟ್ಸ್ದು ಆಗಲೇ ಎರಡು ಬಾರಿ ಆಯಿತು, ಎರಡು ಮೂರು ಬಾರಿ ಆಯಿತು ಬಂದು ನನಗೆ ಭೇಟಿ ಆಗಲಿಕ್ಕೆ. ನಾನು ತಪ್ಪದೆ ಅವೇನೇನು ಕೆಲಸಗಳು ರೋಡ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಈ ವರ್ಷ ಹೊಸಪೇಟೆ ಸಿಟಿನಲ್ಲಿ 74 ರೋಡು, ಎಲ್ಲ ಇಂಟರ್ನಲ್ ರೋಡ್ಸ್, ಯಾವ ಮೇನ್ ರೋಡ್ಸ್ ಇಲ್ಲದಂಗೆ ಎಲ್ಲ CC ರೋಡ್ಸು ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಹೊಸಪೇಟೆ ಸಿಟಿ ಒಳಗೆ. ಅದು 10 ಕೋಟಿ ರೂಪಾಯಿ ಅದು ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲ ಟೆಂಡರ್ ಪ್ರೋಸೆಸ್ನಲ್ಲಿ ಐತೆ. ಇವಾಗ ಇವತ್ತು ನಾಳೆ ಟೆಂಡರ್ ಆಗುತ್ತೆ, ನಾ ಕೆಲಸ ಶುರುವಾಗುತ್ತೆ. ಅದರ ಜೊತೆಗೆ ಗ್ರಾಮೀಣ ಭಾಗಕ್ಕೆ ಸರ್ ಅವರು ಹೇಳ್ದಂಗೆ ಕೃಷಿ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. 8 ಕೋಟಿ ರೂಪಾಯಿದೆಲ್ಲ ಎಸ್ಟಿಮೇಷನ್ ಮಾಡಿದ್ದೀವಿ. ಹಾಗಾಗಿ ಮಲ್ಪನಗುಡಿ ಸ್ವಲ್ಪ ಈ ಗ್ರಾಮಕ್ಕೆ ಬರುತ್ತೆ ಅನ್ನೋದು ನನಗೆ ಎಚ್ಚರಿಕೆ ಇದ್ದಿಲ್ಲ, ಇಲ್ಲದ್ರೆ 1 ಕೋಟಿ ಉಳಿಸ್ಬಿಟ್ಟು ಉಳಿಕೆದೆಲ್ಲ ಮಾಡಿಸ್ಬಿಡ್ತಿದ್ದೆ. ಆದರೂ ಕೂಡ ಇನ್ನು ಹೆಂಗಾಗಲಿ ಈ ವರ್ಷ ಬರೋ ಹೆಂಗೋ ಈ ವರ್ಷದಲ್ಲಿ ಅದು ಹೋದ ವರ್ಷದ ಬಜೆಟ್ಟು, ಈ ವರ್ಷದ ಬಜೆಟ್ನಲ್ಲಿ ಎಲ್ಲ ನಮ್ಮ ಗ್ರಾಮಗಳಿಗೆ ಎಲ್ಲೆಲ್ಲಿ ರೋಡ್ಸ್ ಬೇಕಾಗಿದೆ, ಏನೇನು ಬೇಕಾಗಿದೆ, ಎಲ್ಲ 32 ಹಳ್ಳಿಗೆ ಸ್ಪಂದಿಸ್ತೇನೆ. ಸ್ಪಂದಿಸ್ಬಿಟ್ಟು ನಿಮ್ಮ ರೋಡಿಗೆ ಏನು ಎಸ್ಟಿಮೇಷನ್ ಮಾಡಿಸಿ ಸ್ಟಾರ್ಟ್ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂದೇಳಿ. ಮತ್ತು ಹಾಗೆ ನಮ್ಮ ಇತಿಹಾಸದ ಬಗ್ಗೆ ಸಾಹೇಬರು ಹೇಳಿದ್ರು, ಅದು ಐ ರಿಕ್ವೆಸ್ಟ್ ಯು ಟು ಮೇಕ್ ಒಂದು ನೋಟ್ ಮಾಡಿ ಇಟ್ರೆಗೆನ, ಬಿಕಾಸ್ ನಮ್ಮ ಊರಿನ ಬಗ್ಗೆ ಒಂದು ಇತಿಹಾಸದ ಬಗ್ಗೆ ಮಲ್ಪನಗುಡಿ ದೇವಸ್ಥಾನದ ಮುಂದೆ ನಾವು ಬರೆದು ಆತನ ಇತಿಹಾಸದ ನಮ್ಮ ಊರೊಂದು ಇತಿಹಾಸನ ಬರೆದು ಕೊಟ್ಟರಿಗೆ ನಾನು 4 ಜನಕ್ಕೆ ತಿಳುವಳಿಕೆ ಕೊಡಬೇಕಾಗಿತ್ತು. ಯಾಕಂದರೆ ಇಲ್ಲೆಲ್ಲ ನಮ್ಮ ದೇವಸ್ಥಾನ ಹಂಪಿ ವಿರೂಪಾಕ್ಷೇಶ್ವರಂದು ಮಹಿಮೆ ಏನನ್ನೋದು ನಾವು ತೋರಿಸ್ಕೊಡ್ತಾ ಇಲ್ಲ, ಉದ್ಯಾನ ವೀರಭದ್ರೇಶ್ವರಂದು ಹೇಳ್ತಾ ಇಲ್ಲ, ಕೃಷ್ಣನ ದೇವಸ್ಥಾನ ಬಿದ್ದೋಗಿದೆ ಅದ್ರ ಬಗ್ಗೆ ಮಾಹಿತಿ ನಮಗಿಲ್ಲ. ಇವೆಲ್ಲ ಭಾಳ ಅಷ್ಟ ಐತಿ. ಇವತ್ತು ಹೇಮಕೂಟ ತಗೊಳ್ರಿ, ಎಷ್ಟು ಮಾಲ್ಯವಂತ ತಗೊಳ್ರಿ, ಮತ್ತು ಮಾತಂಗಿ ಪರ್ವತ ತಗೊಳ್ರಿ, ಇವೆಲ್ಲ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ತೋರಿಸ್ಬೇಕು. ಅದಕ್ಕೋಸ್ಕರ ಲಾಸ್ಟ್ ಇಯರ್ ನಾನು ಹಂಪಿ ಉತ್ಸವನಲ್ಲಿ ಅದು ಎಷ್ಟಾಗುತ್ತೆ ಅಷ್ಟು ಹಿಸ್ಟ್ರಿ ತಗೊಂಡು
ಬ್ಯಾನರ್ಸ್ನಲ್ಲಿ ಹಾಕಿ ನಾನು ಬ್ಯಾನರ್ಸ್ ಮೂಲಕ ಸ್ವಲ್ಪ ಗೊತ್ತಾಗಲಿ ಜನಕ್ಕೆ, ಬರೀ ನಮ್ಮ ಮುಖ ನೋಡೋದಲ್ಲ, ಒಂದು ಇತಿಹಾಸ ಕೂಡ ನೋಡಲಿ ಅಂತ ಹೇಳಿಬಿಟ್ಟು ಅದೆಲ್ಲ ಹಾಕ್ಸಿದ್ದೆ. ದಯವಿಟ್ಟು ನೀವೆಲ್ಲರೂ ಎನಿ ಹಿಸ್ಟ್ರಿ ನಮ್ಮ ಊರಿನ ಬಗ್ಗೆ, ಯಾಕಂದರೆ ಇಷ್ಟು ಸುಂದರವಾದ ಊರು ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ, ಹೊಸಪೇಟೆ ಒಂದೇ. ಅದಕ್ಕೋಸ್ಕರ ದೇವರು ಇಲ್ಲಿ ಪಂಪ ವಿರೂಪಾಕ್ಷೇಶ್ವರ ಇಲ್ಲಿಸ್ತು ಐದಾನಂತ, ಮತ್ತು ಇಲ್ಲಿ ಆತ ಮತ್ತೆ ತಾಯಿ ಯಾರು ಪಂಪಾಂಬ ಇಲ್ಲಿ ಜನ್ಮ ತಗೊಂಡು ಮತ್ತೆ ಆತನ ಗೆದ್ದು ಮತ್ತೆ ಆತ ಮದುವೆ ಮಾಡ್ಕೊತಾಳೆ ಇಲ್ಲಿ. ಅಂಥ ಇತಿಹಾಸ ಇರೋ ಊರು ಈ ಕಡೆ ನೋಡಿದ್ರೆ ಮೈನ್ಸ್ ಗುಡ್ಡುಗಳು, ಆ ಕಡೆ ನೋಡಿದ್ರೆ 800 million 800 million ಅಂದರೆ ಏನಂತಾರೆ ಮಿಲಿಯನ್ಗೆ ಏನಂತಾರೆ ಕನ್ನಡನಲ್ಲಿ, 800 million ಓಲ್ಡ್ ಮೌಂಟನ್ಸು. ಒಂದೊಂದು ಗುಂಡನ್ ಕಲ್ಲು ಇಟ್ ಇಸ್ ಈಕ್ವಲೆಂಟ್ ಟು ಒಂದು ಶಿವಲಿಂಗದ್ದು ಶಕ್ತಿ ಅದಕ್ಕೆ. ಹಾಗಾಗಿ ಯಾವನಾಗಲಿ ಒಂದು ಗುಂಡು ಮುಟ್ಟಬೇಕಂದ್ರೂ ಕೂಡ ನಮಗೆ ನೋವಾಗಬೇಕು, ನಾವು ಯಾವ ಮುಟ್ಟಬಾರ್ದು ಕೆಡಿಸೋಕೆ ಹೋಗಬಾರ್ದು. ಈ ಕಡೆ ಇರೋ ಪರಿಸರ ಏನಿದೆ ಜನ ನೋಡು, ಇಲ್ಲಿ ಹೊಸಪೇಟೆಗೆ ಬರ್ತಾ ಇರೋದು ಹಂಪಿ ಸ್ಮಾರಕ ನೋಡೋಕ್ಕಲ್ಲ, ಇಲ್ಲಿರೋ ಪ್ರಕೃತಿ ನೋಡೋಕ್ಕೆ ಬರ್ತಾಯಿದ್ರು. ಈ ಪ್ರಕೃತಿನ ಉಳಿಸ್ಕೊಂಡ್ರಿಗಿನ ನಾವು ಉಳಿತೀವಿ ಇಲ್ಲಿ, ನಾವು ಅದು ಉಳಿಸ್ಲಿಲ್ಲ ವಿರೂಪಾಕ್ಷೇಶ್ವರ ಬಿಡೋಂಗಿಲ್ಲ ನಮ್ಮ. ಒಂದು ಉದಾಹರಣೆ ನೋಡಿದ್ರಿ, ಒಂದು 8 ವರ್ಷ ಮೈನಿಂಗ್ ನಡೆದ್ಬಿಡ್ತು, ನಾವು ಯಾರೂ ಒಂದು ಹಿಡ್ತಾನಲ್ಲಿ ಇದ್ದಿಲ್ಲ, ಎಲ್ಲ ಮುಗಿಸ್ಬಿಟ್ಟಾತ, ಮುಗಿಸ್ಬಿಟ್ಟು ಮತ್ತೆ ತಣ್ಣ ಕೂತ್ಕೊಂಡ್ಬಿಟ್ಟಾತ. ಈ ಥರ ಆತನ ಮುಂದೆ ಆತನ ಶಕ್ತಿ ಮುಂದೆ ಯಾವುದೂ ಇದು ಇಲ್ಲ, ಶಕ್ತಿ ಇಲ್ಲ. ಹಾಗಾಗಿ ಈ ಸಾರಿ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ನನಗೆ, ಎದ್ದು ಕರ್ಕೊಂಡು ತಗೊಂಡಿದ್ದೀರಿ, ಗೆಲ್ಸಿದ್ರಿ, ತಪ್ಪದೆ ನಿಮಗೆಲ್ಲ ಸ್ಪಂದಿಸ್ತೀನಿ, ನಿಮಗೆಲ್ಲ ಕೆಲ್ಸಗಳು. ಸನ್ಮಾನ ಮಾಡಿ ಅವರು ಏನು ವೈದ್ಯ ಗುಣಾಚರಣೆ ನಮ್ಮ ಹಾಸ್ಪಿಟಲಿಂದ ನಮ್ಮ ಸಂಸ್ಥೆಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಸರ್. ಕಂಗ್ರ್ಯಾಚುಲೇಷನ್ಸ್. ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಏನಂದರೆ, ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಹಬ್ಬ ಆಗಿ ಹೊರಹೊಮ್ಮತಕ್ಕಂಥದ್ದಾಗಿದೆ. ಡೆಂಗ್ಯೂ ಮಹಾಮಾರಿ ತನ್ನ ಕಬಂಧ ಭಾವಗಳನ್ನು ಚಾಚ್ತಾ ಹೋಗ್ತಾ ಇದೆ. ನಮ್ಮಲ್ಲಿ ಹೆಂಗೆ ಕೊರೋನಾ ಬಂತು ಸ್ಟಾರ್ಟಿಂಗ್ ಟ್ರಯಲ್ ತೋರಿಸಿ ಆಮೇಲೆ ಇಡೀ ವಿಶ್ವವನ್ನೇ ಈ ಡೆಂಗ್ಯೂ ಅಂತಕ್ಕಂಥ ಮಹಾಮಾರಿ ಬೆಂಗಳೂರು ಹಬ್ಬ ಆಗಿದೆ ಈಗ ಆ ಡೆಂಗ್ಯೂಗೆ. ನಮ್ಮ ಜಿಲ್ಲೆ ಅದಕ್ಕೆ ತುತ್ತಾಗಬಾರ್ದು, ಅದರ ಕಬಂಧ ಬಾಹುಗಳು ನಮ್ಮ ಜಿಲ್ಲೆಗಳಲ್ಲಿ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ದಿವಸ ನಮ್ಮ ವಿಶೇಷ ಚೇತನರ ಸಂಘದಿಂದ ಮನೆ DHO ಸಾಹೇಬರಿಗೆ ಲೆಟ್ರ್ ಕೊಡ್ತಾ ಇದ್ದೀವಿ. ವಿಷಯ ಇಷ್ಟೇ, ಈ ಡೆಂಗ್ಯೂ ನಿಯಂತ್ರಣಕ್ಕೆ ನಮ್ಮ ಆರೋಗ್ಯ ಇಲಾಖೆ ಕೈಗೊಳ್ಳಬಹುದಾದ ಕ್ರಮಗಳಲ್ಲಿ ಯಾಕೆ ಸಾರ್ವಜನಿಕರ ಸಹಭಾಗಿತ್ವ ಇರಬಾರ್ದು, ಯಾಕೆ ಸಂಘ ಸಂಸ್ಥೆಗಳು ಸಹಕಾರನ ತಾವು ತಗೊಳ್ಬಾರ್ದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಕೇವಲ ಆರೋಗ್ಯ ಇಲಾಖೆ ಅಷ್ಟೇ ಅಲ್ಲದೆ ನಾವು ನಗರಸಭೆ ಆಯುಕ್ತರು ಕೂಡ ಒಂದು ಮನವಿ ಕೊಡ್ತಾ ಇದ್ದೀವಿ. ನೀವು ಕೂಡ ಆರೋಗ್ಯ ಇಲಾಖೆ ಜೊತೆ ಸೇರಿಕೊಂಡು ಈ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಸಂಘ ಸಂಸ್ಥೆಗಳನ್ನ ಒಳಗೊಳ್ಕೊಂಡ್ರಂತೆ. ಇದ್ರ ಜೊತೆಗೆ ಏನಾಗಿದೆ, ಹೊಸಪೇಟೆಯಲ್ಲಿ ಘನತ್ಯಾಜ್ಯ ಅಂದರೆ ಸಾಲಿಡ್ ವೇಸ್ಟ್ ಏನಿದೆ, ಘನತ್ಯಾಜ್ಯ ಅಂದರೆ ಆ ನಮ್ಮ ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರತಕ್ಕಂಥ ಘನತ್ಯಾಜ್ಯದಲ್ಲಿ ಕೂಡ ನೀರು ಶೇಖರಣೆಯಾಗಿ ಅಲ್ಲಿ ಕೂಡ ಸೊಳ್ಳೆಗಳು ಉತ್ಪತ್ತಿಯಾಗಿ ಈ ಒಂದು ಡೆಂಗ್ಯೂಗೆ ಸ್ವಲ್ಪ ಅದು ರಹದಾರಿಯಾಗಿದೆ ಅಂತಕ್ಕಂಥದ್ದು. ಜೊತೆಗೆ ನಮಗೆ ಬಂದಿರೋ ವರದಿ ಪ್ರಕಾರ ಹೊಸಪೇಟೆ ಸಿಟಿಯಲ್ಲಿರ್ತಕ್ಕಂಥ MJ ನಗರ, ಬಸವೇಶ್ವರ ಬಡಾವಣೆ, MP ಪ್ರಕಾಶ್ ನಗರ ಇಲ್ಲಿ ಸ್ವಲ್ಪ ನಮಗೆ ಕೇಸಸ್ಗಳು ಕಂಡುಬಂದಿದೆ. ಆಮೇಲೆ ಹೊಸಪೇಟೆ ತಾಲೂಕು ಅಂತ ತೆಗೆದುಕೊಂಡಾಗ ನಮ್ಮ ಕಮಲಾಪುರ ಹಾಗೆ ಮರಮಳ್ಳಿ ಹೋಬಳಿ ಇಲ್ಲಿ ಕೂಡ ಪ್ರಕರಣಗಳು ಅಲ್ಲೆಲ್ಲೆಲ್ಲಿ ಕಂಡುಬಂದು ಬೆರಳೆಣಿಕೆಯಷ್ಟು ಪ್ರಕರಣಗಳು ಕಂಡುಬಂದಿದೆ ಅಂತಲೇ. ಸೊ ಇದು ಬೆರಳೆಣಿಕೆ ಅನ್ನೋ ಅಷ್ಟಲ್ಲ, ಒಟ್ಟಾರೆ ನಮ್ಮ ವಿಜಯನಗರ ಜಿಲ್ಲೆ ಡೆಂಗ್ಯೂ ಮುಕ್ತ ಜಿಲ್ಲೆ ಆಗಬೇಕು, ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳು ಸಹಕಾರ ತೆಗೆದುಕೊಳ್ಳ್ರಿ ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇದು ಕೇವಲ ಬಂದು ಬಾಧೆ ಮಾಡಿ ಬಿಡ್ತದೆ ಅಂತ ಹೇಳಿದ್ರೆ ಇಲ್ಲ ಸರ್, ಏನು ತೊಂದರೆ ಇಲ್ಲ. ಆದರೆ ಇದು ಅಮಾಯಕ ಕಂದಮ್ಮಗಳ ಜೀವಗಳನ್ನು, ಯುವಕರ ಜೀವಗಳನ್ನು, ವಯೋವೃದ್ಧರ ಜೀವಗಳನ್ನು ತೆಗೆದುಕೊಳ್ತಾ ಇದೆ. ಸೊ ಉದ್ದೇಶ ಆಗಿ ದಯಮಾಡಿ ತಾವು ಒಂದು ಸಭೆನ ಕರೀರಿ ಸರ್. ಹೊಸಪೇಟೆಯಲ್ಲಿ 100+ ಸಂಘಟನೆಗಳಿದ್ದಾವೆ,
ತಾವು ತಮ್ಮ ನೇತೃತ್ವದಲ್ಲಿ ನಗರಸಭೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ಸಭೆನ ಕರೆದು ನಮ್ಮ ಪಾತ್ರ ಜವಾಬ್ದಾರಿ ನಾಗರಿಕ ಪ್ರಜ್ಞೆಯಿಂದ ನಾವು ಕೂಡ ಮಾಡ್ತೀವಿ, ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ನಾವು ನಿರ್ವಹಿಸ್ತೀವಿ ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾವು ನಿಮಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಸಂಘಟನೆ ವತಿಯಿಂದ ಇವತ್ತೇನು ಡೆಂಗ್ಯೂ ಅನ್ನೋ ಒಂದು ಮಹಾಮಾರಿ ಇವತ್ತು ರಾಜ್ಯವ್ಯಾಪಿ ಹರಡ್ತಾ ಇದೆ. ಈ ಒಂದು ಡೆಂಗ್ಯೂವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರನೇ ಇವತ್ತು ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ನಗರಸಭೆ ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ನಮ್ಮ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಏನು ಡೆಂಗ್ಯು ಜ್ವರ ಇವತ್ತು ರಾಜ್ಯವ್ಯಾಪಿ ಹರಡೋದ್ರಿಂದ ಈ ಒಂದು ಸಾರ್ವಜನಿಕರಲ್ಲಿ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅವ್ರಿಗೆ ನಾವು ಹೇಳಬೇಕಾಗತ್ತೆ. ಅದು ಯಾವ ರೀತಿ ಒಂದು ನಿಯಂತ್ರಣವನ್ನು ಮಾಡಬೇಕಂತಂದ್ರೆ ನಾವು ಇವತ್ತು ಸಾರ್ವಜನಿಕ ವಲಯದಲ್ಲಿ ನಾವು ತಿಳಿಸ್ಕೊಡ್ಬೇಕಾಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ನಗರಸಭೆ ಪೌರಯುಕ್ತರಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಇವತ್ತು ಏನು ಮನವಿ ಮಾಡ್ಕೊಳ್ತಾ ಇದ್ದೀವಪ್ಪ ಅಂತಂದರೆ, ನಾ ಎಲ್ಲ ಹಾಸ್ಪಿಟಲ್ ಇರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳನ್ನು ಒಂದು ಮೀಟಿಂಗ್ ಇದನ್ನು ಕರೆದು ಈ ಒಂದು ಡೆಂಗ್ಯೂ ಇದ್ರ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಮತ್ತು ಅದಕ್ಕೆ ಯಾವ ರೀತಿ ಏನು ಪರಿಹಾರ ನಾವು ಇದನ್ನು ಕೈಗೊಳ್ಬೇಕು ಅಂತಂದು ಹೇಳ್ಬಿಟ್ಟು ನೀವು ಒಂದು ಸಭೆಯನ್ನು ಕರೆದು ಇದರಲ್ಲಿ ಎಲ್ಲರಿಗೂ ಒಬ್ಬ ಒಂದೊಂದು ಸಂಘಟನೆಗೂ ಒಂದೊಂದು ಜವಾಬ್ದಾರಿಯನ್ನು ನೀಡಿದ್ದಪ್ಪ ಅಂತಂದರೆ, ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದನ್ನು ಅತಿ ಹೆಚ್ಚಿನದಾಗಿ ಏನು ಮುಂದುವರಿಲಾರ್ದಂಗೆ ಈ ಒಂದು ಡೆಂಗ್ಯೂನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾವು ಮನಗಂಡು ಇವತ್ತಿನ ದಿನ ನಮ್ಮ ಸಂಘಟನೆ ವತಿಯಿಂದ ನಾವು ಇವತ್ತು ನಾವು ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ಮಾನ್ಯ ಇವರೇನು ಜಿಲ್ಲಾ ಆರೋಗ್ಯ ಆರ್ ಸಿ ಜಮ್ಮನ್ಯಾಗ್ ಸರ್ ಅವರು ಇವತ್ತು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಂಘಟನೆಯನ್ನು ಒಳಗೊಂಡು ಈ ಒಂದು ಏನು ಕಾರ್ಯಕ್ರಮವನ್ನು ನಾವು ಕೈಗೊಳ್ತೀವಿ ಅಂತಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಕೂಡ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮನೆ ಸುತ್ತಮುತ್ತ ಇಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ, ಯಾವುದೇ ರೀತಿಯಿಂದ ನೀರು ಶೇಖರಣೆ ಆಗಲಾರ್ದಂಗೆ ಮತ್ತು ಸೊಳ್ಳೆಗಳು ಉತ್ಪತ್ತಿ ಆಗಲಾರ್ದಂಗೆ ತಾವುಗಳು ಒಂದೇನು ಆ ಒಂದು ಕ್ರಮ ಕೈಗೊಂಡು ಈ ಒಂದು ಡೆಂಗ್ಯೂನ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇದನ್ನು ಬೆಳೆಯಲಾರ್ದಂಗೆ ಸಾರ್ವಜನಿಕರು ಕೂಡ ತಾವು ಸಹಕಾರ ನೀಡಬೇಕಂತಂದು ಹೇಳ್ಬಿಟ್ಟು ಈ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಸೂಪರ್. ಆ್ಯಕ್ಚುಲಿ ಏನು ತಾವೊಂದು ಮನವಿ ಕೊಟ್ಟಿದ್ದೀವಲ್ಲ, ಮನವಿ ಕೊಟ್ಟಿದ್ದಾರಲ್ಲ, ಇದೇ ಥರನೇ ನಾನೊಂದು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಡಿ ಎಚ್ ಅವ್ರು ಸೇರಿಕೊಂಡು ಎಲ್ಲ, ಯಾಕಂದರೆ ಆರೋಗ್ಯ ಇಲಾಖೆ ಒಂದೇ ಇಲ್ಲ ಮುನ್ಸಿಪಾಲ್ಟಿ ಒಂದೇ ಗ್ರಾಮ ಪಂಚಾಯತಿ ಒಂದೇ ಮಾಡ್ಬೇಕಂದ್ರೆ ಆಗೋದಿಲ್ಲ. ಎಲ್ಲಿವರೆಗೆ ನಮ್ಮ ಸಾರ್ವಜನಿಕರ ಸಹಕಾರ ಮೂಡಿಸ್ಲಿಕ್ಕೆ, ಎಸ್ಪೆಷಲಿ ಇಲ್ಲಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ನಮ್ಮ ಸಿಬ್ಬಂದಿಗಳ ಕೊರತೆನೇ ಇರ್ತದೆ. ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿವರೆಗೆ ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ನಾವೆಲ್ಲ ಕರ್ಕೊಂಡು ಸರ್ವೆ ಮಾಡ್ಸೋದು ಇದನ್ನೆಲ್ಲ ಮಾಡ್ತೀವಿ. ಇದೊಂದು ಒಳ್ಳೆ ಥರದ ಮೂವ್ ಅಂತಂದು ಹೇಳ್ಬೋದು. ಸೊ ಇದಕ್ಕೆ ನಾವು ಶೀಘ್ರದಲ್ಲೇ ಒಂದು ಮೀಟಿಂಗ್ ಕರಿತೀವಂತೆ ಮಾನ್ಯ ಜಿಲ್ಲಾರೋಗ್ಯ ಅಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ನಮ್ಮ ಸಿ ಎಮ್ ಸಿ ಮತ್ತು ತಾಲೂಕು ಪಂಚಾಯತಿ ಇವರೆಲ್ಲ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸಿ ತಾವಿಡದಂಗೆ ಇದು ನಮ್ಮಲ್ಲಿ ಜಿಲ್ಲೆಯನ್ನು ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಸ್ಬೇಕು. ಎಲ್ಲರೂ ಕೈ ಜೋಡಿಸೋಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಶೀಘ್ರದಲ್ಲೇ ಇದೊಂದು ಸಮಿತಿ ಸಭೆಯನ್ನು ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಕೆಲವೊಂದು ಜವಾಬ್ದಾರಿಗೆ ಹೋಗ್ಬಿಡ್ತೀವಿ. ಎಸ್ಪೆಷಲಿ ಏನಾಗುತ್ತೆ ಅಂದರೆ ಈಗ ನಿಮ್ಮಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿನೇ ಇದು ಸ್ವಚ್ಛತೆ ಕಾಪಾಡ್ಕೊಂಡ್ಬಿಟ್ರೆ ಅವ್ರಿಗೊಂದು ಮನವೊಲಿಸ್ಲಿಕ್ಕೆ ಆ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡೋದಂತೆ, ಅದರಲ್ಲಿ ಇದು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ತಮಗೆ ತಿಳಿದಿರುವಾಗೆ ಈಡೀಸ್ ಸೊಳ್ಳೆಯಿಂದ ಬರೋಂಥ ಇದು ಒಂದು ಕಾಯಿಲೆ ಇರುತ್ತೆ, ಡೆಂಗ್ಯೂ ಜ್ವರ. ಇದರಲ್ಲಿ ಈಡೀಸ್ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛವಾದ ನೀರು ತಾತ್ಕಾಲಿಕವಾಗಿ ಟೆಂಪ್ರರಿ ಸ್ಟೋರೇಜ್ ರೂಮ ಇದರಲ್ಲಿ ಶೇಖರಣೆ ಆದಂಥ ನೀರಲ್ಲಿ ಉತ್ಪತ್ತಿಯಾಗುತ್ತೆ. ಸೊ ಈಗ ನಾವು ಏನು ಮಾಡಬೇಕಾಗತ್ತಂದರೆ, ಪ್ರತಿ ಈಗ ಮಾನ್ಯ ಆರೋಗ್ಯ ಸಚಿವರ ನಿರ್ಧರಿಸಿದಂತೆ ಪ್ರತಿ ಶುಕ್ರವಾರ ನಾವು ಡ್ರೈ ಡೇ ಅಂತ ಅಬ್ಸರ್ವ್ ಮಾಡ್ತಾಯಿದ್ವಿ. ಆ ಶುಕ್ರವಾರ ದಿನ ಎಲ್ಲ ಮನೆ ಆಫೀಸ್ಗಳಲ್ಲಿ ಚೆಕಪ್ ಮಾಡಿಕೊಂಡು ಯಾವ ಎಲ್ಲ ನೀರು ನಿಂತ ತಾಣಗಳನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಡ್ರೈ ಮಾಡಿ ಅವತ್ತು ಈವ್ನಿಂಗ್ ಮುನ್ಸಿಪಾಲ್ಟಿ ಕಡೆಯಿಂದ ನೀರು ಬಿಡೋ ವ್ಯವಸ್ಥೆ ಆಗ್ತಾಯಿದೆ. ಸೊ ದಟ್ ಈಗ ಜನರಲ್ ಆತಂಕ ಏನಂದರೆ ನಾವು ನೀರು ಖಾಲಿ ಮಾಡಿಬಿಟ್ರೆ ಮತ್ತೆ ನೀರು ಸಿಗಲ್ಲ ಅಂತ ಅನ್ನೋದು. ಸೊ ಅದಕ್ಕೆ ಈಗ ಮುಂದಿನ ವಾರದಿಂದ ಗುರುವಾರ ದಿನವೇ ಅನೌನ್ಸ್ ಮಾಡಿ ಶುಕ್ರವಾರ ದಿನ ಮಧ್ಯಾಹ್ನ ನೀರು ಬಿಡೋ ವ್ಯವಸ್ಥೆ ಮಾಡ್ತೀವಿ. ಶುಕ್ರವಾರ ದಿನ ಬೆಳಿಗ್ಗೆ ಎಲ್ಲರೂ ತಮ್ಮ ನೀರನ್ನು ಶೇಖರಣೆ ಮಾಡಿ
ರಾಜೀನಾಮೆ ಮಾಡಿ ಬದಲಬೇಕಾದಂತಹ ಪರಿಸ್ಥಿತಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಭಾರತದ ಶಿಕ್ಷಣದ ಅಪಮೌಲ್ಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕೆ ಇದನ್ನು ಅವಕಾಶ ಮಾಡಿಕೊಟ್ಟಿದೆ? ಎಷ್ಟು ಜನ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಊಟ ಮಾಡಿ ಬರಕ್ ಆಗ್ತಾ ಇಲ್ಲ? ಎಷ್ಟು ಜನ ವಿದ್ಯಾರ್ಥಿಗಳು ಬಸ್ ಪಾಸ್ ಒಂದು ಸಮಸ್ಯೆ ಆಗಿದೆ. ಈ ತರದಲ್ಲಿ ನಮಗೆ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡಿರ್ತಕ್ಕ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರ ಕನಸದ ಒಂದೇ ದುರ್ಬಂತಿನ ಹೇಗೆ ಅಂತ ರೆಕ್ಟ್ ಮಾಡ್ಕೊಂಡು ಬದುಕಲೇಗಂತಷ್ಟು ಮಾತ್ರ ಕಲಿಸ್ಕೊಂಡ್ಬಂದ್ರು. ಆದ್ರೆ ನಮಗೆ ನಾವು ಆ ಪರದಿಯನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಡಿವೈಎಫ್ಐನ ವಿದ್ಯಾರ್ಥಿ ಸರಿ ಡಿವೈಎಫ್ಐನ ನಾಯಕರಾಗಿರ್ತಕ್ಕಂತ ಎ ಸ್ವಾಮಿ ಅವರು ಈ ಒಂದು ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಬೇಕು. ಕೊಡದೆ ಹೋದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಗ್ರಹಗಳು ನಡೀತವೆ. ಅದರ ಜೊತೆಗೆ ಜಿಲ್ಲಾ ಆಗ್ತಾ ಇದ್ದಾರೆ, ಕೋಟಿ ಗಟ್ಟಲೆ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡೋದು ರಸ್ತೆ ಅಲ್ಲ, ವಿದ್ಯಾರ್ಥಿಗಳಿಗೆ ಸಮಯ ಹಾಳು ಮಾಡ್ತಾ ಇದ್ದಾರೆ. ಅವರ ಜೀವನ ಎನ್ಟಿಆರ್ ರದ್ದಾಗಬೇಕು, ಎನ್ಟಿಆರ್ ಏಜೆನ್ಸಿ ರದ್ದಾಗಬೇಕು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಬಿಡಲೇಬೇಕು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಬಿಡಲೇಬೇಕು. ಕ್ರಿಮಿನಲ್ಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು, ನೀರು ಮತ್ತು ನೆಟ್ಟಗಳ ಮಾಡತಕ್ಕಂತ ಕ್ರಿಮಿನಲ್ಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಪ್ರತಿಕಾರ ರಾಜ್ಯ ಮಟ್ಟದ ಪರೀಕ್ಷೆಗಳನ್ನು ನಡೆಸಲು ಅಸಮರ್ಥತೆಯನ್ನು ಪ್ರದರ್ಶಿಸಿದೆ. ನೆಟ್ ಮರು ಪರೀಕ್ಷೆ ಮತ್ತು ನೀಟ್ ಪರೀಕ್ಷೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಹಾಜರಾಗಿದ್ದು ಯುಜಿಸಿ ನೆಟ್ ಪರೀಕ್ಷೆಯು ಪೇಪರ್ ಸೋರಿಕೆ ವರದಿಗಳಿಂದ ರದ್ದುಗೊಳಿಸಲಾಯಿತು. ಇವತ್ತು ದೇಶದಾದ್ಯಂತ ವಿದ್ಯಾರ್ಥಿ ಸಂಘಟನೆ SFI ಮತ್ತು ಅದರ ಜೊತೆ ಇರತಕ್ಕಂತ ಸಹೋದರ ಸಂಘಟನೆಗಳನ್ನ ಸೇರಿಸಿಕೊಂಡು NET ಮತ್ತು ನೀಟ್ ಹಗರಣವನ್ನ ಮಾಡಿರ್ತಕ್ಕಂತ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಹೋರಾಟಗಳನ್ನ ಕೈಗೆತ್ತಿಕೊಂಡಿದೆ. ಇಡೀ ದೇಶದ ಶಿಕ್ಷಣದ ವ್ಯವಸ್ಥೆಯನ್ನ ಮತ್ತು ಅದರ ಮೂಲಭೂತ ಸೌಕರ್ಯಗಳನ್ನ ಹಾಗೂ ನೈತಿಕ ಮೌಲ್ಯವನ್ನ ಅಧಪತನಕ್ಕೆ ಮಾಡತಕ್ಕಂತ ಈ ಕೇಂದ್ರ ಸರ್ಕಾರದ ನೀತಿಯನ್ನ ವಿರೋಧಿಸಿ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಬಲಪಡಿಸಬೇಕು ಅಂತೇಳಿ ಅನೇಕ ಬೇಡಿಕೆಗಳನ್ನಿಟ್ಕೊಂಡು ಈ ದೇಶದಾದ್ಯಂತ ವಿದ್ಯಾರ್ಥಿ ಸಂಘಟನೆ ಶೈಕ್ಷಣಿಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿ ಕೊಡೋದ್ರ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇರೋದೇನಂತಂದ್ರೆ ಈ ದೇಶದೊಳಗಡೆ ಇರತಕ್ಕಂಥ ಶಿಕ್ಷಣದ ಹಗರಣವನ್ನು ಕೂಡಲೇ ತಡಿಬೇಕು. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರುಗಳು ಈ ಶಿಕ್ಷಣಕ್ಕೆ ಒಂದು ಹೊಸ ರೀತಿಯ ಸ್ವರೂಪವನ್ನು ತರಬೇಕು ಅನ್ನುವಂಥದ್ದು NTA ಮೇಲೆ ಕಠಿಣ ಆಕ್ಷನ್ ಅನ್ನ ಮಾಡಬೇಕು. ಹಾಗೆಯೇ NTAನ ಒಳಗಡೆ ಹಗರಣ ಆಗಿರ್ತಕ್ಕಂಥದ್ದನ್ನು ತನಿಖೆ ಮಾಡಿ ಯಾರು ಈ ಕ್ರಿಮಿನಲ್ಗಳಿದ್ದಾರೋ ಅವ್ರುಗಳನ್ನು ಮೊಕದ್ದಮೆ ಹೂಡಿ ಅವ್ರ ಮೇಲೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಜುಕೇಷನ್ ಮಿನಿಸ್ಟ್ರು ರಾಜೀನಾಮೆಯನ್ನು ಕೊಡಬೇಕು. ಅವರಿಂದಲೇ ಇವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ನಂತರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗಳು ಬರೆದಾಗ ನೀಟ್ ವಿದ್ಯಾರ್ಥಿ ಬರತಕ್ಕಂಥವರು 3 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಈ ದೇಶದೊಳಗಡೆ. ಇದೆಂಥ ವಿಪರ್ಯಾಸ! ಅಷ್ಟೇ ಅಲ್ಲ, ಕರ್ನಾಟಕದ ಹಂತದಲ್ಲಿ ನಾವು ನೋಡಿದಾಗ 46 ಎಕ್ಸಾಮ್ಸ್ಗಳನ್ನು ಹ್ಯಾಕ್ ಮಾಡಲಾಗಿದೆ. ಇಂಥ ಕ್ರಿಮಿನಲ್ಸ್ಗಳನ್ನು ಸೃಷ್ಟಿ ಮಾಡುವಂಥ ಈ ಪ್ರಭುತ್ವ, ಈ ಸರ್ಕಾರ, ಈ ಬಂಡವಾಳ ವ್ಯವಸ್ಥೆ ಭಾಗವಾಗಿ ಈ ಏನು ಶಿಕ್ಷಣ ವ್ಯವಸ್ಥೆ ಇದನ್ನು ಸರಿಯಾದ ರೀತಿಯಲ್ಲಿ ಲೀಡ್ ಮಾಡಬೇಕು. ಹಾಗಾಗಿ SFI ಸಂಘಟನೆ ಇವತ್ತು ಒತ್ತಾಯ ಮಾಡ್ತಾ ಇರೋದು ಏನಂತಂದರೆ ಎಲ್ರಿಗೂ ಕೂಡ ನಾವು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಬೆಂಬಲಿಸಿದ್ದಾರೆ, ಅವ್ರಿಗೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನನ್ನ ಹೆಸರು ದೊಡ್ಡಬಸರಾಜು, SFIನ ಜಿಲ್ಲಾ ಅಧ್ಯಕ್ಷರು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಲ್ಪನಗುಡಿಯಲ್ಲಿ ನೆರವೇರಿದ ವಿಶ್ವ ಪರಿಸರ ದಿನಾಚರಣೆ, ಕ್ಷೇತ್ರದ ಅಭಿವೃದ್ಧಿ ಕುರಿತು ವಿವರಿಸಿದ ಶಾಸಕ ಹೆಚ್.ಆರ್. ಗವಿಯಪ್ಪ. ಡೆಂಗ್ಯೂ ನಿಯಂತ್ರಿಸಲು ಸಂಘ ಸಂಸ್ಥೆಗಳ ಸಭೆ ಕರೆಯುವಂತೆ ಆರೋಪ. ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ ಎಸ್.ಎಫ್.ಐ ಸಂಘಟಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.